ಓಂ ಶಾಂತಿ ಮುರುಳಿ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಹತ್ತೊಂಬತ್ತು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ವಿಶ್ವಕ್ಕೆ ನಮ್ಮನ್ನು ಮಾಲೀಕರನ್ನಾಗಿ ಮಾಡುತ್ತಿರುವ ಪರಮಾತ್ಮ ತಂದೆಯನ್ನು ನಾವೀಗ ಬಹಳಷ್ಟು ಆಸಕ್ತಿಯಿಂದ ರುಚಿಯಿಂದ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಿಂದಲೇ ನಾವು ಸತೋಪ್ರಧಾನ ಆಗುತ್ತೇವೆ ಪವಿತ್ರತೆಯ ಸಾಗರನಾದ ಪತಿತ ಪಾವನನಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ನಮ್ಮನ್ನು ಪಾವನ ಆತ್ಮರನ್ನಾಗಿ ಮಾಡಲು ನಮ್ಮನ್ನು ಪವಿತ್ರ ಆತ್ಮರನ್ನಾಗಿ ಮಾಡಲು ನಮ್ಮನ್ನು ಶುದ್ಧ ಮತ್ತು ಸತೋಪ್ರದಾನ ಮಾಡುವ ಶಕ್ತಿ ಕೇವಲ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಗೆ ಮಾತ್ರ ಇದೆ ನಾವೀಗ ನಿರಂತರ ಪವಿತ್ರತೆಯ ಸಾಗರನಾದ ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ ಸ್ವಯಂ ಶುದ್ಧ ಮತ್ತು ಪವಿತ್ರ ಆತ್ಮರನ್ನಾಗಿ ಮಾಡಿಕೊಳ್ಳಬೇಕು ಪವಿತ್ರತೆಯ ಶಕ್ತಿಯನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವೀಗ ಇಡೀ ವಿಶ್ವಕ್ಕೆ ಮಾಲೀಕರಾಗಬೇಕು ಪವಿತ್ರ ಜಗತ್ತಾದ ಸ್ವರ್ಗಕ್ಕೆ ಮಾಲೀಕರಾಗಲು ಪವಿತ್ರ ಲೋಕ ಆದಂತಹ ಸತ್ಯುಗಕ್ಕೆ ಮಾಲೀಕರಾಗಲು ನಾವೀಗ ಆಸಕ್ತಿಯಿಂದ ರುಚಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ನಾವೀಗ ವಿಶ್ವಕ್ಕೆ ಮಾಲೀಕರಾಗಬೇಕು ಅದಕ್ಕೋಸ್ಕರ ಈ ಕಲಿಯುಗಿ ಜಗತ್ತಿನ ಯಾವುದೇ ವ್ಯಕ್ತಿಗಳನ್ನು ನಾವು ನೆನಪು ಮಾಡಬಾರದು ಏಕೆಂದರೆ ಕಲಿಯುಗದ ಜಗತ್ತಿನ ಜನರನ್ನು ನೆನಪು ಮಾಡುವುದರಿಂದ ನಾವಿನ್ನು ತಮೋ ಪ್ರಧಾನರೇ ಆಗುತ್ತೇವೆ ನಮ್ಮನ್ನು ಸತೋಪ್ರಧಾನರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಪ್ರಧಾನ ಆತ್ಮರಾಗಿ ವಿಶ್ವಕ್ಕೆ ಮಾಲೀಕರಾಗುತ್ತೇವೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ಆಸಕ್ತಿಯಿಂದ ನೆನಪು ಮಾಡಬೇಕು ಪ್ರೀತಿಯ ಸಾಗರನ ಪ್ರೀತಿಯಲ್ಲಿ ನಾವು ಸಮಾವೇಶ ಆಗಿ ಸತೋಪ್ರಧಾನ ಆತ್ಮರು ಆಗಿಬಿಡಬೇಕು ಪ್ರಶ್ನೆ ಯಾವ ಒಂದು ಮಾತಿನ ಕಡೆ ನಾವು ಸಂಪೂರ್ಣ ಗಮನವನ್ನು ಕೊಟ್ಟರೆ ನಮ್ಮ ಬುದ್ಧಿಯ ಕಪಾಟ್ ಓಪನ್ ಆಗಿ ಬಿಡುತ್ತದೆ ನಾವೀಗ ಬುದ್ಧಿಯ ಬೀಗವನ್ನು ಓಪನ್ ಮಾಡಿಕೊಳ್ಳಬೇಕು ಬುದ್ಧಿಯ ಬೀಗವನ್ನು ಓಪನ್ ಮಾಡಿಕೊಳ್ಳಲು ಯಾವ ಮಾತಿನ ಕಡೆ ಗಮನ ಕೊಡಬೇಕು ಉತ್ತರ ಶಿಕ್ಷಣದ ಕಡೆ ಗಮನ ಕೊಡಬೇಕು ಪರಮಾತ್ಮ ತಂದೆ ಓದಿಸುತ್ತಿರುವ ಈ ಶಿಕ್ಷಣದ ಮೂಲಕ ನಮ್ಮ ಬುದ್ಧಿಯ ಬೀಗ ತೆಗೆಯುತ್ತದೆ ನಾವು ಕಲ್ಲು ಬುದ್ಧಿ ಇಂದ ಪಾರಸ್ತ ಸಮಾನ ಬುದ್ಧಿ ಉಳ್ಳವರು ಆಗುತ್ತೇವೆ ಸ್ವಯಂ ಭಗವಂತನೇ ಬಂದು ಓದಿಸುತ್ತಿದ್ದಾರೆ ಆದ್ದರಿಂದ ಈ ಶಿಕ್ಷಣವನ್ನು ಒಂದು ದಿನ ಕೂಡ ಮಿಸ್ ಮಾಡಬಾರದು ನಾವೀಗ ಪರಮಾತ್ಮ ತಂದೆಯ ವಿದ್ಯಾರ್ಥಿಗಳಾಗಿದ್ದೇವೆ ಪರಮಾತ್ಮ ತಂದೆ ನಮಗೆ ಓದಿಸುವುದಕ್ಕೋಸ್ಕರ ಪರಮಧಾಮದಿಂದ ಅತಿ ದೂರದ ಲೋಕದಿಂದ ಈ ಪತಿತ ಜಗತ್ತಾದ ಕಲಿಯುಗಕ್ಕೆ ಪ್ರತಿದಿನ ದಿನ ಬರುತ್ತಾರೆ ಭಗವಂತನೇ ನನಗೆ ಓದಿಸಲು ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಪರಮಾತ್ಮನ ಸಂತಾನನಾದ ನಾನು ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ಪ್ರತಿದಿನ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ಕೇಳಬೇಕು ಈ ಶಿಕ್ಷಣವನ್ನು ನಾವು ಒಂದು ದಿನ ಕೂಡ ಮಿಸ್ ಮಾಡಬಾರದು ಭಗವಂತನ ಶಿಕ್ಷಣ ಓದುವುದನ್ನು ಮಿಸ್ ಮಾಡುವುದು ಅಂದರೆ ನಾವು ಭಗವಂತನಿಗೆ ಅಗೌರವವನ್ನು ತೋರಿಸಿದಂತೆ ನಾವು ಯಾವ ಕಾರಣಕ್ಕೂ ಕ್ಲಾಸಿಗೆ ಬರುವುದನ್ನು ಬಿಟ್ಟು ಪರಮಾತ್ಮ ತಂದೆಗೆ ಆ ಗೌರವವನ್ನು ತೋರಿಸಬಾರದು ಎಲ್ಲಿಯವರೆಗೂ ನಾವು ಬದುಕಿರುತ್ತೇವೋ ಅಲ್ಲಿಯವರೆಗೂ ನಾವು ಜ್ಞಾನಾಮೃತವನ್ನು ಕುಡಿಯುತ್ತಿರಬೇಕು ಜ್ಞಾನದ ಸಾಗರನಾದ ಪರಮಾತ್ಮ ತಂದೆ ಪ್ರತಿದಿನ ಬಂದು ಆತ್ಮರಾದ ನಮಗೆ ಜ್ಞಾನಾಮೃತವನ್ನು ಕುಡಿಸಿ ಆತ್ಮರಾದ ನಮ್ಮನ್ನು ಅಮರರನ್ನಾಗಿ ಮಾಡುತ್ತಿದ್ದಾರೆ ನಾವೀಗ ಅಮರರಾಗಿ ಅಮರ ಲೋಕಕ್ಕೆ ಹೋಗಬೇಕು ಅದಕ್ಕೋಸ್ಕರ ನಾವು ಎಲ್ಲಿಯವರೆಗೂ ಬದುಕಿರುತ್ತೇವೆ ಅಲ್ಲಿಯವರೆಗೂ ಪ್ರತಿದಿನ ಪರಮಾತ್ಮ ತಂದೆಯ ಮೂಲಕ ಜ್ಞಾನಾಮೃತವನ್ನು ಕುಡಿಯಬೇಕು ಎಷ್ಟು ದಿನ ಇನ್ನೂ ಇದೇ ರೀತಿ ಜ್ಞಾನವನ್ನು ಕೇಳುವುದು ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರಬಾರದು ಬದುಕಿರುವವರೆಗೂ ಜ್ಞಾನಾಮೃತವನ್ನು ಕುಡಿಯಬೇಕು ಶಿಕ್ಷಣದ ಕಡೆ ಗಮನವನ್ನು ಕೊಡಬೇಕು ಎಂದೂ ಕ್ಲಾಸಿಗೆ ಆಬ್ಸೆಂಟ್ ಆಗಬಾರದು ಕ್ಲಾಸಿಗೆ ಬಂದು ಕುಳಿತರೂ ಕೂಡ ಕೆಲವೊಮ್ಮೆ ನಮ್ಮ ಬುದ್ಧಿಯೋಗ ಕಡೆ ಈ ಕಡೆ ಅಲೆದಾಡುತ್ತಿರುತ್ತದೆ ಆ ರೀತಿ ಬುದ್ಧಿಯೋಗವನ್ನು ಅಲೆದಾಡಲು ಬಿಡಬಾರದು ಏಕೆಂದರೆ ಪರಮಾತ್ಮನ ಒಂದೊಂದು ಮಹಾವಾಕ್ಯ ಬಹಳಷ್ಟು ಬೆಲೆ ಬಾಳುವಂತದ್ದಾಗಿದೆ ಆದ್ದರಿಂದ ಗಮನ ಕೊಟ್ಟು ಪರಮಾತ್ಮ ತಂದೆಯ ಒಂದೊಂದು ಮಹಾವಾಕ್ಯವನ್ನು ಕೇಳಬೇಕು ಎಂದು ಯಾವ ಕಾರಣಕ್ಕೂ ಶಿಕ್ಷಣ ಓದುವುದರಿಂದ ಆಬ್ಸೆಂಟ್ ಆಗಬಾರದು ಒಂದು ದಿನ ಕೂಡ ಕ್ಲಾಸನ್ನು ತಪ್ಪಿಸಬಾರದು ನಾವು ಒಂದು ವೇಳೆ ಕ್ಲಾಸ್ಗೆ ಹೋಗಲು ಸಾಧ್ಯ ಆಗುತ್ತಿಲ್ಲ ನಾವಿರುವ ಸ್ಥಾನದಲ್ಲಿ ಸೇವಾ ಕೇಂದ್ರ ಇಲ್ಲ ಅಂದರೆ ಅಲ್ಲಿ ಇಲ್ಲಿ ಎಲ್ಲಾದರೂ ಹುಡುಕಿ ಅವಶ್ಯವಾಗಿ ಮುರುಳಿಯನ್ನು ಓದಲೇಬೇಕು ನಮಗೆ ಕ್ಲಾಸಿಗೆ ಹೋಗಲು ಸಾಧ್ಯ ಆಗದೇ ಇರುವ ದಿನ ನಾವು ಎಲ್ಲಿಂದಲಾದರೂ ಮುರುಳಿಯನ್ನು ಪ್ರಾಪ್ತಿ ಮಾಡಿಕೊಂಡು ಅವಶ್ಯವಾಗಿ ಮುರುಳಿಯನ್ನು ಓದಲೇಬೇಕು ಒಂದು ದಿನ ಕೂಡ ಮುರುಳಿ ಕೇಳುವುದನ್ನು ಮುರುಳಿ ಓದುವುದನ್ನು ತಪ್ಪಿಸಬಾರದು ಏಕೆಂದರೆ ಪರಮಾತ್ಮ ತಂದೆಯ ಮಹಾವಾಕ್ಯದಲ್ಲಿ ಮುರುಳಿಯಲ್ಲಿ ಪರಮಾತ್ಮ ತಂದೆ ಪ್ರತಿದಿನ ಹೊಸ ಹೊಸ ಪಾಯಿಂಟ್ ಅನ್ನು ಹೇಳುತ್ತಿರುತ್ತಾರೆ ನಾವು ಒಂದು ಹೊಸ ಪಾಯಿಂಟ್ ಅನ್ನು ಮಿಸ್ ಮಾಡಿಕೊಳ್ಳಬಾರದು ಏಕೆಂದರೆ ಪರಮಾತ್ಮನ ಯಾವುದೋ ಒಂದು ಮಹಾವಾಕ್ಯದಿಂದ ನಮ್ಮ ಬುದ್ಧಿಯ ಬೀಗ ತೆಗೆದು ಬಿಡುತ್ತದೆ ನಮ್ಮ ಬುದ್ಧಿ ದಿವ್ಯ ಬುದ್ಧಿ ಆಗುತ್ತದೆ ಪರಮಾತ್ಮನ ಯಾವುದೋ ಒಂದು ಮಹಾವಾಕ್ಯದಿಂದ ನಮ್ಮ ಬುದ್ಧಿ ಪಾರಸ್ತ ಸಮಾನ ಆಗುತ್ತದೆ ಅದಕ್ಕೋಸ್ಕರ ಒಂದೇ ಒಂದು ಮಹಾವಾಕ್ಯ ಕೂಡ ಮಿಸ್ ಆಗಬಾರದು ಪ್ರತಿದಿನ ನಾವು ಮುರುಳಿಯ ಕ್ಲಾಸಿಗೆ ಹೋಗಬೇಕು ಪ್ರತಿದಿನ ದಿನ ಪರಮಾತ್ಮನ ಮಹಾವಾಕ್ಯವನ್ನು ಕೇಳಬೇಕು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಲ್ಲಿಯವರೆಗೂ ಬದುಕಿರುತ್ತೇವೋ ಅಲ್ಲಿಯವರೆಗೂ ಜ್ಞಾನಾಮೃತವನ್ನು ಕುಡಿಯಬೇಕು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಸ್ವಯಂ ಪರಮಾತ್ಮ ತಂದೆ ಆತ್ಮರಾದ ನಮಗೆ ಜೀವ ದಾನವನ್ನು ನೀಡುವುದಕ್ಕೋಸ್ಕರ ಬಂದಿದ್ದಾರೆ ಪರಮಾತ್ಮನ ಮಹಾವಾಕ್ಯ ಮೂರ್ಛಿತರಾದ ನಮಗೆ ಜೀವ ದಾನ ಆಗಿದೆ ಆತ್ಮ ಏನು ಮೂರ್ಛಿತ ಆಗಿ ಹೋಗಿದೆಯೋ ಪರಮಾತ್ಮನ ಮಹಾವಾಕ್ಯದಿಂದ ಆತ್ಮಕ್ಕೆ ಪುನಃ ಜೀವ ದಾನ ಸಿಗುತ್ತದೆ ಆತ್ಮ ಜಾಗೃತ ಆಗುತ್ತದೆ ಪರಮಾತ್ಮನ ಮಹಾವಾಕ್ಯದಿಂದ ನಾವು ಅಮರ ಆತ್ಮರಾಗಿ ಬಿಡುತ್ತೇವೆ ಅಮರ ಲೋಕಕ್ಕೆ ಮಾಲೀಕರಾಗುತ್ತೇವೆ ಅದಕ್ಕೋಸ್ಕರ ಜ್ಞಾನದ ಸಾಗರ ಏನು ಪ್ರತಿದಿನ ಆತ್ಮಕ್ಕೆ ಜ್ಞಾನಾಮೃತವನ್ನು ಕೊಡಿಸುತ್ತಿದ್ದಾರೆ ಆ ಜ್ಞಾನಾಮೃತವನ್ನು ಒಂದು ದಿನ ಕೂಡ ನಾವು ಮಿಸ್ ಮಾಡಿಕೊಳ್ಳಬಾರದು ಪರಮಾತ್ಮ ತಂದೆಯ ಶಿಕ್ಷಣವನ್ನು ಸಂಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು ಕೆಲವೊಮ್ಮೆ ನಾವು ಪ್ರತಿದಿನ ಕ್ಲಾಸಿಗೆ ಹೋಗುತ್ತೇವೆ ಆದರೆ ಮಹಾವಾಕ್ಯವನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತೇವೆ ನಾವು ಈ ರೀತಿ ಮಾಡಬಾರದು ಪರಮಾತ್ಮನ ಒಂದೊಂದು ಮಹಾವಾಕ್ಯವನ್ನು ಕೇಳಿದ ತಕ್ಷಣ ಸ್ವಯಂನಲ್ಲಿ ಅಳವಡಿಸಿಕೊಳ್ಳಬೇಕು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು ಭಗವಂತನೇ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಆದ್ದರಿಂದ ಒಂದು ದಿನ ಕೂಡ ಮುರುಳಿ ಕೇಳುವುದನ್ನು ನಾವು ಮಿಸ್ ಮಾಡಬಾರದು ನಾವು ಮಹಾನ್ ಭಾಗ್ಯಶಾಲಿ ಆತ್ಮರಾಗಿದ್ದೇವೆ ಏಕೆಂದರೆ ನಮಗೆ ಭಗವಂತ ಶಿಕ್ಷಕ ಆಗಿ ಸಿಕ್ಕಿದ್ದಾರೆ ಜ್ಞಾನದ ಸಾಗರನೆ ನನಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ನಾನೀಗ ಭಗವಂತನ ವಿದ್ಯಾರ್ಥಿಯಾಗಿದ್ದೇನೆ ಭಗವಂತ ತಂದೆ ನನ್ನ ಟೀಚರ್ ಆಗಿದ್ದಾರೆ ಟೀಚರ್ ಆದ ಜ್ಞಾನದ ಸಾಗರ ಪ್ರತಿದಿನ ನನಗೆ ಜ್ಞಾನರತ್ನವನ್ನು ನೀಡುತ್ತಿದ್ದಾರೆ ಆದ್ದರಿಂದ ನಾನು ಒಂದು ದಿನ ಕೂಡ ಪರಮಾತ್ಮ ತಂದೆ ಓದಿಸುತ್ತಿರುವ ಈ ಶ್ರೇಷ್ಠ ಶಿಕ್ಷಣವನ್ನು ಮಿಸ್ ಮಾಡಬಾರದು ನಾನು ಒಂದು ದಿನ ಮುರುಳಿ ಕ್ಲಾಸನ್ನು ತಪ್ಪಿಸಿದೆ ಎಂದು ಅಂದುಕೊಳ್ಳಬೇಡಿ ಒಂದು ದಿನ ಮುರುಳಿ ಕ್ಲಾಸ್ ಅನ್ನು ತಪ್ಪಿಸುವುದು ಅಂದರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ಮಹಾವಾಕ್ಯದಿಂದ ವಂಚಿತರಾಗುವುದು ಜನ್ಮ ಜನ್ಮಾಂತರದ ಭಾಗ್ಯದಿಂದ ವಂಚಿತರಾಗುವುದು ಎಂದು ಅರ್ಥ ಏಕೆಂದರೆ ಪರಮಾತ್ಮನ ಒಂದೊಂದು ಮಹಾವಾಕ್ಯ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ ಆದ್ದರಿಂದ ಒಂದು ಜ್ಞಾನರತ್ನ ಕೂಡ ಮಿಸ್ ಆಗಬಾರದು ಅದಕ್ಕೋಸ್ಕರ ಪ್ರತಿಯೊಂದು ಜ್ಞಾನರತ್ನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲು ಪ್ರತಿದಿನ ಪರಮಾತ್ಮನ ಮಹಾವಾಕ್ಯವನ್ನು ಕೇಳಬೇಕು ಸೆಕೆಂಡ್ ಪಾಯಿಂಟ್ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರರಾಗಿ ಮನೆಯಲ್ಲಿ ಇರುತ್ತ ಕೆಲಸ ಕಾರ್ಯವನ್ನು ಮಾಡುತ್ತಾ ಸದಾ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿರುವ ರಾಜಯೋಗ ಪ್ರವೃತ್ತಿಯಲ್ಲಿದ್ದು ಮಾಡುವಂತಹ ರಾಜಯೋಗ ಆಗಿದೆ ನಾವೀಗ ಮನೆ ಬಿಟ್ಟು ಕೆಲಸ ಕಾರ್ಯವನ್ನು ಬಿಟ್ಟು ಒಂದು ಸ್ಥಾನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ ಏಕೆಂದರೆ ಪರಮಾತ್ಮ ತಂದೆ ಗೃಹಸ್ಥದಲ್ಲಿ ಇರುವವರಿಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಗೃಹಸ್ಥದಲ್ಲೇ ಇರಬೇಕು ಮನೆಯಲ್ಲೇ ಇರಬೇಕು ಎಲ್ಲರಿಗೂ ಪಾಲನೆಯನ್ನು ನೀಡಬೇಕು ನಮ್ಮ ನಿತ್ಯದ ಕೆಲಸ ಕಾರ್ಯವನ್ನೂ ಮಾಡಬೇಕು ಆದರೆ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಮನೆಯನ್ನು ಸಂಭಾಲನೆ ಮಾಡುವಾಗ ಪ್ರತಿ ಕ್ಷಣ ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಬೇಕು ಮೊದಲು ನಾವು ಅಜ್ಞಾನಿಗಳಾಗಿದ್ದಾಗ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ದೇಹ ದಾರಿಗಳ ನೆನಪಿನಲ್ಲಿದ್ದು ಕಾರ್ಯ ಮಾಡುತ್ತಿದ್ದೆವು ಈಗ ನಾವು ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಆದ್ದರಿಂದ ಮನೆಯಲ್ಲಿ ಇದ್ದರು ಕೆಲಸ ಕಾರ್ಯವನ್ನು ಮಾಡುತ್ತಿದ್ದರು ಪ್ರತೀಕ್ಷಣ ಕರ್ಮಯೋಗಿಗಳಾಗಿ ಪರಮಾತ್ಮ ತಂದೆ ನನ್ನ ಜೊತೆಗಿದ್ದಾರೆ ಅವರು ನನ್ನ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಅನುಭವವನ್ನು ಮಾಡುತ್ತಾ ಪ್ರತೀಕ್ಷಣ ತಂದೆಯ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾ ತಂದೆಯ ಜೊತೆಯ ಅನುಭವ ಮಾಡುತ್ತಾ ತಂದೆಯ ನೆನಪಿನಲ್ಲೇ ಇರಬೇಕು ವರದಾನ ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥ ಭಾವನೆಯಿಂದ ಮುಕ್ತರಾಗಿ ಇರುವಂತಹ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತವರಾಗಿ ನಾವೀಗ ಕರ್ಮ ಬಂಧನದಿಂದ ಮುಕ್ತಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಕರ್ಮ ಬಂಧನದಿಂದ ಮುಕ್ತ ಮಾಡಲು ಬಂದಿದ್ದಾರೆ ನಾವೀಗ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಕರ್ಮವನ್ನು ಮಾಡುತ್ತಿದ್ದರು ಎಲ್ಲರ ಜೊತೆ ಸಂಬಂಧವನ್ನು ನಿಭಾಯಿಸುತ್ತಿದ್ದರು ಕರ್ಮವನ್ನು ಮಾಡುವಾಗ ಸಂಬಂಧವನ್ನು ನಿಭಾಯಿಸುವಾಗ ಸ್ವಾರ್ಥದ ಭಾವನೆಯಿಂದ ಮುಕ್ತರಾಗಿ ಕರ್ಮ ಬಂಧನದಿಂದ ಮುಕ್ತ ಆಗಬೇಕು ಮಕ್ಕಳಾದ ನಾವು ಈಗ ಏನೆಲ್ಲ ಸೇವೆಯನ್ನು ಮಾಡುತ್ತಿದ್ದೇವೋ ನಮ್ಮ ಸೇವೆಯೇ ಆಗಿದೆ ಸರ್ವರನ್ನು ಬಂಧನದಿಂದ ಮುಕ್ತ ಮಾಡುವುದು ಪರಮಾತ್ಮ ತಂದೆ ಎಲ್ಲರನ್ನೂ ಬಂಧನದಿಂದ ಮುಕ್ತ ಮಾಡುವ ಶ್ರೇಷ್ಠ ಸೇವೆಯನ್ನು ನಮಗೆ ನೀಡಿದ್ದಾರೆ ಸರ್ವರನ್ನು ಮುಕ್ತ ಮಾಡುವ ಕಾರ್ಯ ನಮ್ಮದಾಗಿದೆ ಸರ್ವರಿಗೂ ಮುಕ್ತಿಯನ್ನು ನೀಡುವಂತಹ ಮಾಸ್ಟರ್ ಮುಕ್ತಿದಾತ ನಾವಾಗಿದ್ದೇವೆ ಅನ್ಯರನ್ನು ಬಂಧನದಿಂದ ಮುಕ್ತ ಮಾಡುವಂತಹ ನಾವು ಆತ್ಮರು ಎಂದು ಯಾವ ಕಾರಣಕ್ಕೂ ಸ್ವಯಂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ಈಗಲೂ ನಾವು ದೇಹದ ಬಂಧನ ಸಂಬಂಧದ ಬಂಧನ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ ಅಂದರೆ ನಾವು ಅನ್ಯರನ್ನು ಬಂಧನದಿಂದ ಹೇಗೆ ಮುಕ್ತ ಮಾಡಲು ಸಾಧ್ಯ ಅದಕ್ಕೋಸ್ಕರ ಮೊದಲು ನಾವು ಕರ್ಮ ಬಂಧನದಿಂದ ಮುಕ್ತ ಆಗಬೇಕು ಸರ್ವ ಪ್ರಕಾರದ ಬಂಧನದಿಂದ ನಾವೀಗ ಮುಕ್ತ ಆಗಿ ಸರ್ವರನ್ನು ಮುಕ್ತರನ್ನಾಗಿ ಮಾಡಬೇಕು ಹದ್ದಿನ ನನ್ನದು ನನ್ನದು ಅನ್ನುವುದರಿಂದ ನಾವೀಗ ಮುಕ್ತ ಆಗಬೇಕು ಏಕೆಂದರೆ ಎಲ್ಲಿ ನನ್ನದು ನನ್ನದು ಅನ್ನುವ ಶಬ್ದ ಇದೆಯೋ ಅಲ್ಲಿ ಅವಶ್ಯವಾಗಿ ಬಂಧನ ಇದೆ ನನ್ನದು ಅನ್ನುವ ವಿಚಾರ ಮನಸ್ಸಿನಲ್ಲಿ ಬಂದಾಗ ನನ್ನ ವಸ್ತುವನ್ನು ಎಲ್ಲಿ ನಾನು ಕಳೆದುಕೊಳ್ಳುತ್ತೇನು ನನ್ನ ಸಂಬಂಧಿಗಳನ್ನು ಎಲ್ಲಿ ನಾನು ಕಳೆದುಕೊಳ್ಳುತ್ತೇನು ಅನ್ನುವ ಚಿಂತೆ ಅದನ್ನು ಉಳಿಸಿಕೊಳ್ಳಬೇಕು ಅನ್ನುವ ಇಚ್ಛೆ ಅವರ ಜೊತೆಗಿದ್ದು ಇನ್ನು ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಅನುಭವ ಜಾಸ್ತಿ ಆಗುತ್ತಾ ಹೋಗುತ್ತದೆ ಅದಕ್ಕೋಸ್ಕರ ಈಗ ನನ್ನದು ನನ್ನದು ಅನ್ನುವ ಶಬ್ದದಿಂದ ನಾವು ಸಂಪೂರ್ಣವಾಗಿ ಮುಕ್ತ ಆಗಿಬಿಡಬೇಕು ಯಾವಾಗ ನನ್ನದು ಅನ್ನುವುದರಿಂದ ನಾವು ಮುಕ್ತ ಆಗುತ್ತೇವೋ ಆಗ ಅವ್ಯಕ್ತ ಸ್ಥಿತಿಯ ಅನುಭವದಲ್ಲಿ ನಾವು ಸ್ಥಿತ ಆಗಲು ಸಾಧ್ಯ ಆಗುತ್ತದೆ ನಾವೀಗ ಈ ವ್ಯಕ್ತ ದೇಹ ವ್ಯಕ್ತ ಜಗತ್ತಿನ ಬಂಧನದಿಂದ ಮುಕ್ತಾಗಿ ಸದಾ ಸ್ವಯಂ ಅನ್ನು ಅವ್ಯಕ್ತ ವತನದ ನಿವಾಸಿ ಎಂದು ತಿಳಿದುಕೊಂಡು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಯಾರೆಲ್ಲ ಮಕ್ಕಳು ಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದರು ಅಲೌಕಿಕ ಕಾರ್ಯವನ್ನು ಮಾಡುತ್ತಿದ್ದರು ಕರ್ಮವನ್ನು ಮಾಡುತ್ತಿದ್ದರು ಕರ್ಮ ಬಂಧನದಿಂದ ಮುಕ್ತಾಗಿರುತ್ತಾರೆ ಸರ್ವರ ಜೊತೆ ಸಂಬಂಧವನ್ನು ನಿಭಾಯಿಸುತ್ತಿದ್ದರು ಸಂಬಂಧಗಳ ಬಂಧನದಿಂದ ಮುಕ್ತಾಗಿರುತ್ತಾರೆ ಅವರೇ ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯ ಅನುಭವವನ್ನು ಮಾಡಲು ಸಾಧ್ಯ ನಾವೀಗ ಲೌಕಿಕ ಸಂಬಂಧವನ್ನು ನಿಭಾಯಿಸುತ್ತಿರಬಹುದು ಅಥವಾ ಅಲೌಕಿಕ ಸಂಬಂಧವನ್ನು ನಿಭಾಯಿಸುತ್ತಿರಬಹುದು ನಾವು ಕರ್ಮವನ್ನು ಮಾಡುವಾಗ ಸಂಬಂಧವನ್ನು ನಿಭಾಯಿಸುವಾಗ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಸ್ವಾರ್ಥ ಇರಬಾರದು ನಾವೀಗ ಸ್ವಾರ್ಥದ ಭಾವನೆಯನ್ನು ಬಿಟ್ಟು ನಿಸ್ವಾರ್ಥ ಸೇವಾದಾರಿಗಳಾಗಿ ಕರ್ಮವನ್ನು ಮಾಡಬೇಕು ಸಂಬಂಧವನ್ನು ನಿಭಾಯಿಸಬೇಕು ಆಗ ನಾವು ಬ್ರಹ್ಮ ತಂದೆಯ ಸಮಾನ ಕರ್ಮ ಬಂಧನದಿಂದ ಮುಕ್ತಾಗಿ ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಆಗುತ್ತದೆ ಸ್ವಯಂ ಅನ್ನು ನಾವೀಗ ಚೆಕ್ ಮಾಡಿಕೊಳ್ಳಬೇಕು ನಾನು ಸರ್ವ ಪ್ರಕಾರದ ಕರ್ಮ ಬಂಧನದಿಂದ ಮುಕ್ತ ಆಗಿದ್ದೇನೆ ತಾನೆ ಯಾವುದೇ ಪ್ರಕಾರದ ಕರ್ಮ ಬಂಧನ ನನ್ನನ್ನು ಬಂಧಿಸುತ್ತಿಲ್ಲ ತಾನೆ ಎಂದು ಸ್ವಯಂ ನೋಡಿಕೊಳ್ಳಬೇಕು ವ್ಯರ್ಥದ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುವುದರಿಂದ ನಾನು ಮುಕ್ತ ಆಗಿದ್ದೇನಾ ಯಾವುದೇ ವ್ಯರ್ಥ ಸಂಕಲ್ಪದ ಬಂಧನ ವ್ಯರ್ಥ ಸ್ವಭಾವದ ಬಂಧನ ವ್ಯರ್ಥ ಸಂಸ್ಕಾರದ ಬಂಧನ ನನ್ನನ್ನು ತನ್ನ ಕಡೆ ಆಕರ್ಷಿಸಿ ಬಂಧಿಸುತ್ತಿಲ್ಲ ತಾನೆ ನಾನು ವ್ಯರ್ಥದಿಂದ ಮುಕ್ತಾಗಿ ಶಕ್ತಿಶಾಲಿ ಆತ್ಮನಾಗಿದ್ದೇನಾ ಬಂಧನ ಮುಕ್ತನಾಗಿದ್ದೇನಾ ಎಂದು ಪ್ರತಿದಿನ ಸ್ವಯಂ ನಾವೀಗ ಚೆಕ್ ಮಾಡಿಕೊಳ್ಳಬೇಕು ಶ್ಲೋಗನ್ ಯಾರು ಸರಳ ಚಿತ್ತರಾಗಿದ್ದಾರೆ ಮತ್ತು ಸರಳ ಸ್ವಭಾವವುಳ್ಳವರಾಗಿದ್ದಾರೆ ಅವರೇ ಸಹಜ ಯೋಗಿಗಳು ಬೋಲಾನಾಥ ತಂದೆಗೆ ಪ್ರಿಯರು ಆಗಿದ್ದಾರೆ ಬೋಲಾನಾಥ ಆದಂತಹ ಮುಗ್ಧನಾದಂತಹ ಭಗವಂತನಿಗೆ ನಾವೀಗ ಪ್ರಿಯ ಆದಂತಹ ಆತ್ಮರು ಆಗಬೇಕು ಮತ್ತು ಸದಾ ಸಹಜ ಯೋಗಿಗಳು ಆಗಬೇಕು ಅದಕ್ಕೋಸ್ಕರ ನಮ್ಮ ಸ್ವಭಾವವನ್ನು ಸರಳವಾಗಿ ಇಟ್ಟುಕೊಳ್ಳಬೇಕು ನಾವು ಯಾವಾಗ ಸರಳ ಚಿತ್ತರಾಗುತ್ತೇವೋ ಸಹಜ ಸ್ವಭಾವವುಳ್ಳವರಾಗುತ್ತೇವೋ ಆಗ ಮುಗ್ಧನಾದ ಬೋಲಾನಾಥನಾದ ಪರಮಾತ್ಮ ತಂದೆಗೆ ನಾವು ಪ್ರಿಯ ಆತ್ಮರು ಆಗುತ್ತೇವೆ ಮತ್ತು ಸಹಜ ಯೋಗಿಗಳಾಗಿ ಬಿಡುತ್ತೇವೆ ಒಳ್ಳೆಯದು ಓಂ ಶಾಂತಿ